ಫಸ್ಟ್ ದಿವಸದಿಂದನೂ ಹೇಳ್ತಿದ್ದೆ ಇಡೀ ತಂಡಕ್ಕೆ, ಯಾಕಂದ್ರೆ ಆ ತಂಡದಲ್ಲಿ ಅರ್ಧ ಜನ ರಂಗಭೂಮಿ ಕಲಾವಿದರಲ್ಲಿ ಇನ್ನರ್ಧ ಜನ ನನ್ನ ತಂಡದವರೇ, ನನ್ನ ರಂಗ ಸೌರಭ ತಂಡದವರು. ಸೊ ಅವತ್ತಿಂದನೂ ರಿಷಬ್ ನಾವು ಕಾಲೇಜ್ ಡೇಸಲ್ಲಿದ್ದಾಗ ಈ ಟೀಮ್ನ ಹಾಕೊಂಡು ಒಂದು ಸಿನಿಮಾ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ದ. ಅವಾಗ ರಾಕೇಶ ಹೀರೋ ಆಗಿದ್ದ. ಅದನ್ನು ಕಟ್ ಮಾಡಿ ನೋಡಿದ್ರೆ ಒಂದು 5 ವರ್ಷ ಆದಮೇಲೆ ರಾಕೇಶ ದೊಡ್ಡವನ ಥರ ಕಾಣಿಸ್ದ. ಅದಕ್ಕೆ ಆ ಪಿಕ್ಚರ್ ಈಗ ಬೇಡ ಮಗ, ನೆಕ್ಸ್ಟ್ ಯಾವಾಗಾದ್ರು ಮಾಡೋಣ ಅಂತ ರಿಷಬ್ ಸುಮ್ಮನಾದ. ಸೊ ಈ ಸಿನಿಮಾದ ಎಲ್ಲ ಕಾಂಟೆಂಟ್ಗಳನ್ನೂ ನಾನು ನೋಡಿದ್ದೀನಿ. ಸತ್ಯ ಹೇಳಬೇಕು ಅಂದರೆ ಇಡೀ ಪಿಕ್ಚರ್ ನೋಡಿದ್ದೀನಿ. ಕಿರಿಕ್ ಪಾರ್ಟಿಯ ಹಾಸ್ಟೆಲ್ ವರ್ಷನ್ ಇದಾಗಲಿ, ಅದರಷ್ಟೇ ಸಕ್ಸಸ್ ಇದಕ್ಕೂ ಸಿಗಲಿ ಅಂತ ಹಾರೈಸ್ತಾ ನಾನು ಮಾತನ್ನು ಮುಗಿಸ್ತೀನಿ. ಆಲ್ ದಿ ಬೆಸ್ಟ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.